ಕೇಳಿರೋದು 20% ಕೂಡ ಕೊಡದೇನೆ ಅದಕ್ಕೆ ಬಿ ಜೆ ಪಿಯವರು ಡ್ಯಾನ್ಸ್ ಮಾಡಿದ್ರು. ಕರ್ನಾಟಕದ ಜನರಿಗೆ ಮೋದಿ ತನ್ನ ಕಿಸೆಯಿಂದ ಕೊಟ್ಟರು ಅಥವಾ ತನ್ನ ಆಸ್ತಿ ಮಾರಿ ಕೊಟ್ಟರು ಎಂಬ ರೀತಿಯಲ್ಲಿ ಬಿ ಜೆ ಪಿಯ ಆರ್ ಅಶೋಕ್ ಇರ್ಬೋದು, ಅಂದರೆ ಬರೀ ಕಪಟ ಸುಳ್ಳುಗಳಿಂದ ಇವರು ರಾಜಕೀಯ ಮಾಡ್ತಾ ಇದ್ದಾರೆ. ನಮ್ಮ ದೇಶದಂಥ ಅದ್ಭುತವಾದಂಥ ಒಂದು ಡೈವರ್ಸ್, ಅಂದರೆ ಇಷ್ಟೆಲ್ಲ ವೈವಿಧ್ಯ ಇದ್ದರೂ ಕೂಡ ಬೇರೆ 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 ರಾಜ್ಯ, ಒಂದು ರಾಜ್ಯದಲ್ಲಿ ಬೇರೆ ಬೇರೆ ಭಾಷೆ ಬೇರೆ ಬೇರೆ ಸಂಸ್ಕೃತಿ ಇದ್ದರೂ ಕೂಡ ಒಂದು ಅದ್ಭುತವಾದ ಒಂದು ವ್ಯವಸ್ಥೆಯಲ್ಲಿ ಬದುಕುವಾಗ ನರೇಂದ್ರ ಮೋದಿ ಅಂತವರು ಅಧಿಕಾರದಲ್ಲಿ ಇರಬಾರ್ದು. ನಮ್ಮ ದೇಶ ಅಂದರೆ ಹಲವು ರಾಜ್ಯಗಳು ಸೇರಿ ಭಾರತ ಆದದ್ದು. ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಬೇಕು ಎಲ್ಲರೂ. ಇಲ್ಲಿ ಏನಾಗಿದೆ, ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲರೂ ಕೇಂದ್ರ ಸರ್ಕಾರಕ್ಕೂ ತೆರಿಗೆ ಕಟ್ತಾರೆ, ರಾಜ್ಯ ಸರ್ಕಾರಕ್ಕೂ ತೆರಿಗೆ ಕಟ್ತಾರೆ, ಮತ್ತು ನಮ್ಮ ಸಂವಿಧಾನದಲ್ಲಿ ಅನೇಕ ಅಂಶಗಳಿದೆ. ಕೇಂದ್ರ ಸರ್ಕಾರ ಪ್ರತಿಯೊಂದು ರಾಜ್ಯ ಸರ್ಕಾರದತ್ತ ಏನು ಕರ್ತವ್ಯ ಮಾಡಬೇಕು ಹೇಳಿ, ಪ್ರತಿಯೊಂದು ರಾಜ್ಯಕ್ಕೆ ಕೂಡ ಕೇಂದ್ರ ಸರ್ಕಾರದ ಕೆಲವು ಕರ್ತವ್ಯಗಳಿರ್ತದೆ. ಹಾಗೆ ನಮ್ಮ ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ, ಅದು ನಮ್ಮ ರಾಜ್ಯದಲ್ಲಿ ಬರ ಪರಿಸ್ಥಿತಿ ಬಂದಾಗ ಅದಕ್ಕೆ ಬೇಕಾದ ಸಮಗ್ರವಾದಂಥ ಅವಲೋಕನ ಮಾಡಿ, ಕೇಂದ್ರದ ತಂಡದವರು ಕೂಡ ಬಂದು ಅದನ್ನು ಪರಿಶೀಲನೆ ಮಾಡಿ ಸುಮಾರು 17,000 ಕೋಟಿ ರೂಪಾಯಿ ತಕ್ಷಣ ಬಿಡುಗಡೆ ಮಾಡಬೇಕು ಹೇಳಿ ಕಳೆದ ಅಕ್ಟೋಬರ್ನಿಂದ ಕೇಂದ್ರದ ಹತ್ರ ಹೋಗಿ ಕೈ ಚಾಚ್ತಾ ಇದೆ. ಅದೇನು ನಾವು ಭಿಕ್ಷೆ ಬೇಡುವುದಲ್ಲ, ಅದು ನಮ್ಮ ಹಕ್ಕು. ಜಿ ಎಸ್ ಟಿ ಪರಿಹಾರ ನೀಡಬೇಕಾಗಿರೋದು, ಅದನ್ನು ಕೊಡಬೇಕಾಗಿರೋದು ಕೂಡ ನಮ್ಮ ಹಕ್ಕದು. ಆದರೆ ಇವತ್ತು ನರೇಂದ್ರ ಮೋದಿಯವರು ಕಳೆದ ಚುನಾವಣೆಯಲ್ಲಿ ಅದು ಯಾರೋ ಜೆ ಪಿ ನಡ್ಡಾವ ಅಮಿತ್ ಶಾ ಯಾರೋ ಹೇಳಿದ್ದಾರೆ, ನೀವು ಬಿ ಜೆ ಪಿಗೆ ವೋಟ್ ಹಾಕದಿದ್ದರೆ ನಿಮಗೆ ಪಾಠ ಕಲಿಸ್ತೇವೆ ಎಂಬ ರೀತಿಯಲ್ಲಿ. ಅಂದರೆ ಇದು ಎಂಥ ಅನ್ಯಾಯ ಇದು! ಇವತ್ತು 18,000 ಕೋಟಿ ರೂಪಾಯಿ ಕೇಳಿ ಇಷ್ಟು ತಿಂಗಳಾದಮೇಲೆ ಸುಪ್ರೀಂ ಕೋರ್ಟಿಗೆ ಹೋಗಿ, ಇತಿಹಾಸದಲ್ಲಿ ಯಾವತ್ತೂ ಆಗಲಿಲ್ಲ. ಅನೇಕ ಬಾರಿ ಕೇಂದ್ರದಲ್ಲಿ ಕಾಂಗ್ರೆಸ್, ರಾಜ್ಯದಲ್ಲಿ ಬೇರೆ ಪಕ್ಷಗಳು, ಬಿ ಜೆ ಪಿ ಇದ್ದದ್ದು ಇದೆಲ್ಲ ಬಹಳ, ಇದು ಬಹಳ ಸೊಗಸಾದ ನಮ್ಮ ಪ್ರಜಾಪ್ರಭುತ್ವ. ಆದರೆ ನರೇಂದ್ರ ಮೋದಿಯವರು ತನ್ನ ಸರ್ವಾಧಿಕಾರಿ ಮತ್ತು ಅಧಿಕಾರಕ್ಕೋಸ್ಕರ ಯಾವ ರೀತಿಯಲ್ಲಾದರೂ ಜನರನ್ನು ಹೆದರಿಸಿ ಬೆದರಿಸಿ ಓಟ್ ಪಡಿಬಹುದು ಎಂಬ ಒಂದು ಕಾರಣಕ್ಕೆ ಇವತ್ತು ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದೆ. ಅದಾಗ ಕರ್ನಾಟಕದ ಹಕ್ಕಿನ ಪಾಲನ್ನು ಕೊಡ್ತಾ ಇಲ್ಲ. ಇವತ್ತು ಇಷ್ಟೆಲ್ಲ ಆದಮೇಲೆ ಬೇರೆ ಬೇರೆ ಸುಳ್ಳು ಹೇಳಿದರು, ಸಮಯಕ್ಕೆ ಸರಿಯಾಗಿ ಅರ್ಜಿ ಹಾಕಲಿಲ್ಲ ಹೇಳಿದರು, ಆಮೇಲೆ ಹೇಳಿದರು ಚುನಾವಣಾ ಆಯೋಗ ನಮಗೆ ನಿರ್ಬಂಧನೆ ಹಾಕಿದೆ ಹೇಳಿದರು. ಇದೆಲ್ಲ ಆದಮೇಲೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಛೀಮಾರಿ ಬಿದ್ದ ನಂತರ ಇವತ್ತು 3,000 ಕೋಟಿ ಕೊಡ್ತಾರೆ. ನಾಟ್ ಈವನ್ 20%. ನಾವು ಕೇಳಿರೋದು 20% ಕೂಡ ಕೊಡದೇನೆ ಅದಕ್ಕೆ ಬಿ ಜೆ ಪಿಯವರು ಡ್ಯಾನ್ಸ್ ಮಾಡ್ತಾರೆ. ಮೋದಿ ಏನೋ ಕಿಸೆಯಿಂದ ಕೊಟ್ಟರು, ಕರ್ನಾಟಕದ ಜನರಿಗೆ ಮೋದಿ ತನ್ನ ಕಿಸೆಯಿಂದ ಕೊಟ್ಟರು ಅಥವಾ ತನ್ನ ಆಸ್ತಿ ಮಾರಿ ಕೊಟ್ಟರು ಎಂಬ ರೀತಿಯಲ್ಲಿ ಬಿ ಜೆ ಪಿಯ ಆರ್ ಅಶೋಕ್ ಇರ್ಬೋದು, ಅಂದರೆ ಬರೀ ಕಪಟ ಸುಳ್ಳುಗಳಿಂದ ಇವರು ರಾಜಕೀಯ ಮಾಡ್ತಾ ಇದ್ದಾರೆ. ನಾನು ಅದಕ್ಕೆ ಹೇಳೋದು, ಈ ಒಂದು ಇಂಡಿಯಾದಂಥ, ನಮ್ಮ ದೇಶದಂಥ ಅದ್ಭುತವಾದಂಥ ಒಂದು ಡೈವರ್ಸ್, ಅಂದರೆ ಇಷ್ಟೆಲ್ಲ ವೈವಿಧ್ಯ ಇದ್ದರೂ ಕೂಡ ಬೇರೆ 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 ರಾಜ್ಯ, ಒಂದು ರಾಜ್ಯದಲ್ಲಿ ಬೇರೆ ಬೇರೆ ಭಾಷೆ ಬೇರೆ ಬೇರೆ ಸಂಸ್ಕೃತಿ ಇದ್ದರೂ ಕೂಡ 100 ಕೋಟಿ 125 130 ಕೋಟಿ ಜನ ನಾವು ಒಂದು ಅದ್ಭುತವಾದ ಒಂದು ವ್ಯವಸ್ಥೆಯಲ್ಲಿ ಬದುಕುವಾಗ ಈ ನರೇಂದ್ರ ಮೋದಿ ಅಂಥವರು ಅಧಿಕಾರದಲ್ಲಿ ಇರಬಾರ್ದು. ಈ ದೇಶದ ಪ್ರಾದೇಶಿಕತೆಗೆ ಭಾಳ ದೊಡ್ಡ ಏಟು ಕೊಟ್ಟರು. ರಾಜ್ಯ ಸರ್ಕಾರದ ಅನೇಕ ಅಧಿಕಾರಗಳನ್ನು ಕಸಿದುಕೊಂಡು ತನ್ನ ಬಳಿ ಇಟ್ಕೊಂಡ್ರು. ರಾಜ್ಯ ಸರ್ಕಾರ ತನ್ನ ಹಕ್ಕನ್ನು ಪಡಿಬೇಕಾದರೂ ಕೂಡ ಭಿಕ್ಷೆ ಬೇಡಿದಾಗೆ ಮಾಡಿದರು. ಸ್ವಾಮಿ, ಇದು ಕೇವಲ ಕಾಂಗ್ರೆಸ್ಸಿಗಲ್ಲ, ನಾನು ನೆನಪು ಮಾಡಲಿಕ್ಕೆ ಇಷ್ಟಪಡ್ತೇನೆ, 2019 ಇಸವಿಯಲ್ಲಿ ನೆರೆ ಬಂದಿತ್ತು. ಮುಖ್ಯಮಂತ್ರಿಯಾಗಿ ಹೋದಂಥ ಯಡಿಯೂರಪ್ಪ ಬಿ ಜೆ ಪಿಯ ಲೀಡರ್, ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ಕೂಡ ನರೇಂದ್ರ ಮೋದಿ ಪರಿಹಾರ ಕೊಡೋದು ಬಿಡಿ, ಅಪಾಯಿಂಟ್ಮೆಂಟ್ ಕೊಡಲಿಲ್ಲ, ಭೇಟಿಗೆ ಸಿಗಲಿಲ್ಲ. ಅಂಥ ನರೇಂದ್ರ ಮೋದಿ ಅವರು, ಯಡಿಯೂರಪ್ಪ ಕೊನೆಗೆ ನನಗೆ ನೆನಪಿದೆ 2019ರಲ್ಲಿ ನಾವು ಕೂಡ ಪ್ರತಿಭಟನೆ ಮಾಡ್ತಾ ಇತ್ತು, ಕೊನೆಗೆ ಮೋದಿಯ ಪರ ದಿನಾ ಪುಂಗಿ ಊದುವ ಯಾರವರು, ಚಕ್ರವರ್ತಿ ಸೂಲಿ ಬೆಲೆ ಕೂಡ ಸರ್ಕಾರದ ಕೇಂದ್ರ ಸರ್ಕಾರದ ವಿರುದ್ಧ ಮಾತಾಡಬೇಕಾಗಿಲ್ಲ, ಜನ ಅವರಿಗೆ ಹೊಡಿತಿದ್ರು. ಅಂಥ ಪರಿಸ್ಥಿತಿ ಬಂತು. ಕೊನೆಗೆ ಆ ಸಂದರ್ಭದಲ್ಲೂ ಕೂಡ 30,000 ಕೋಟಿ ಕೇಳಿದಾಗ 8,000 ಕೋಟಿ ಕೊಟ್ಟಿದ್ದು ನೆನಪಿದೆ ನನಗೆ. ಇದೇನಾಗಿದೆ ಹೇಳಿದರೆ, ಜನರಿಗೆ ದೈನಂದಿನ ಜೀವನಕ್ಕೆ ಇದೆಲ್ಲ ನೇರವಾಗಿ ಟಚ್ ಆಗೋದಿಲ್ಲ, ಹಾಗಾಗಿ ಜನರಿಗೆ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ, ಅವೇರ್ನೆಸ್ ಇಲ್ಲ. ಜನ ಮಾತ್ರ ಬೆಳಗ್ಗಿಂದ ರಾತ್ರಿ ತನಕ ಒಂದು ಟೀ ಕುಡಿಯುವಾಗ, ಪೆಟ್ರೋಲ್ ಹಾಕುವಾಗ, ಸಾಮಗ್ರಿಗಳನ್ನು ಖರೀದಿ ಮಾಡುವಾಗ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾರೆ 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 ಕಟ್ತಾರೆ. ಆದರೆ ಸರ್ಕಾರ ಅದನ್ನು ಏನು ಮಾಡ್ತಾ ಇದೆ ಹೇಳಿ ಜನ ಅದನ್ನು ಜಾಸ್ತಿ ತಲೆಬಿಸಿ ಮಾಡ್ಕೊಳ್ಳೋದಿಲ್ಲ. ಆದರೆ ಜನ ಇದ್ರ ಬಗ್ಗೆ ಜಾಗೃತರಾಗಬೇಕು. ಇವತ್ತು ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಆಗ್ತಾ ಇದೆ, ಇದು ಕರ್ನಾಟಕದ ಜನ ಅರ್ಥ ಮಾಡಿಕೊಳ್ಬೇಕು ಎಂಬ ಕಾರಣಕ್ಕೆ ನಾನು ಇಷ್ಟು ಈ ಮಾಧ್ಯಮದ ಮುಖಾಂತರ ಹೇಳಿದೆ. ಬಿ ಜೆ ಪಿಯ ಎಕ್ಸ್ ಖಾತೆಯಲ್ಲಿ ಮತ್ತು ಅಶೋಕ್ ರವರು ಕೂಡ ಹೇಳ್ತಾ ಇದ್ದಾರೆ, ಕರ್ನಾಟಕಕ್ಕೆ 3,000 ಕೋಟಿ ರೂಪಾಯಿ ಬರ ಪರಿಹಾರ ನೀಡಿದ ಮೋದಿ ಅವರಿಗೆ ಧನ್ಯವಾದಗಳು. ನಿಜವಾಗಿ ಬರ ಪರಿಹಾರಕ್ಕೆ
ಅಕ್ಟೋಬರ್ ತಿಂಗಳಲ್ಲಿ ರಾಜ್ಯದ ವರದಿ ಕೂಡ ಆಗಿತ್ತು ಮತ್ತು ಕೇಂದ್ರದ ತನಿಖಾ ತಂಡ ಬಂದು ಸರ್ವೆ ಮಾಡಿ ಅಧ್ಯಯನ ಮಾಡಿ ಅದು ಕೊಟ್ಟಂತಹ ವರದಿಯಲ್ಲಿ 18,000 ಕೋಟಿ ರೂಪಾಯಿ ಕರ್ನಾಟಕ ರಾಜ್ಯಕ್ಕೆ ಪರಿಹಾರ ನಿಧಿ ಕೊಡಬೇಕು ಅಂತೇಳಿ ತೀರ್ಮಾನವಾಗಿತ್ತು. ಆದರೆ ಇಷ್ಟರವರೆಗೂ ಕೂಡ ನಮಗೆ ಬರ ಪರಿಹಾರ ನಿಧಿ ಬರಲಿಲ್ಲ. ಕರ್ನಾಟಕದಲ್ಲಿ ಆಯ್ಕೆ ಆದಂತಹ ಮತ್ತು ಕರ್ನಾಟಕದ ಜನತೆ 25 ಸಂಸದರನ್ನು ಆಯ್ಕೆ ಮಾಡಿ ಕೇಂದ್ರಕ್ಕೆ ಕಳಿಸಿದಂತಹ ರಾಜ್ಯ 25 ಸಂಸದರು. ಈ 25 ಸಂಸದರು ಎಂದೂ ಕೂಡ ಕರ್ನಾಟಕದ ಪರವಾಗಿ ಕರ್ನಾಟಕದ ಜನತೆಯ ಪರವಾಗಿ ಬಹಳ ಮುಖ್ಯವಾಗಿ ಬರ ಪರಿಹಾರದ ವಿಷಯದ ಬಗ್ಗೆ ಕೂಡ ಎಂದೂ ಕೂಡ ಕೇಂದ್ರದಲ್ಲಿ ಮಾತಾಡಲಿಲ್ಲ. ಇವರು ಅಂದರೆ ಇವರಿಷ್ಟು ಮತದಾನವನ್ನು ಪಡೆದು ಕೂಡ ಕರ್ನಾಟಕ ರಾಜ್ಯಕ್ಕೆ ದ್ರೋಹ ಬಗೆದರು ಎಂದು ಕೂಡ ಅವರು ನಮ್ಮ ಪರವಾಗಿ ನಮ್ಮ GST ದುಡ್ಡು ಕೂಡ ನಮ್ಮ ಅತಿ ಹೆಚ್ಚು ಕೇಂದ್ರಕ್ಕೆ ಕೊಡುವಂತಹ ರಾಜ್ಯ ಕರ್ನಾಟಕ ರಾಜ್ಯ ಆದರೂ ಕೂಡ ಅತ್ಯಂತ ಕಡಿಮೆ ಕೊಡುವಂತಹ ರಾಜಸ್ಥಾನ ಇವರು ಅತಿ ಹೆಚ್ಚು GST ಇಲ್ಲಿಂದ ಕೊಡ್ತಾ ಇದ್ದಾರೆ. ಅಂದರೆ ನಮಗೆ GST ಪಾಲನ್ನು ಕೂಡ ಕೊಡಲಿಲ್ಲ. ಅಕ್ಕಿಯ ವಿಷಯದಲ್ಲಿ ಕೂಡ ನಮ್ಮ ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಕೂಡ ಅಕ್ಕಿಯ ವಿಷಯದಲ್ಲಿ ಕೂಡ ಅಕ್ಕಿಯಲ್ಲಿ ಕೊಳಿತಾ ಇದ್ದರೂ ಕೂಡ ದುಡ್ಡು ಕೊಟ್ಟು ಅಕ್ಕಿ ಕೊಡಿ ಅಂದರೂ ಕೇಳಿದರೂ ಕೂಡ ಅಕ್ಕಿಯನ್ನು ಕೊಡದಂತಹ ಈ ಕೇಂದ್ರ ಸರ್ಕಾರ ಮತ್ತು ನಮ್ಮ ರಾಜ್ಯ ಸರ್ಕಾರ 5 KG ಅಕ್ಕಿಯನ್ನು ಕೊಟ್ಟು 5 KG ಹಣದ ರೂಪದಲ್ಲಿ ಅವರಿಗೆ ಕೊಡುವಂತಹ ಆ ಪರಿಸ್ಥಿತಿಗೆ ಮೋದಿ ಮತ್ತು BJP ತಂದಿಟ್ಟಿದ್ದಾರೆ. ಅಂದರೆ ಈ ರೀತಿಯ ಕರ್ನಾಟಕದ ಜನತೆಗೆ ಇವರು ಮೋಸವನ್ನು ಮಾಡಿದ್ದಾರೆ. ಮತ್ತು ಇದು ಏನಂದರೆ ದೇವರು ಕೊಟ್ಟರು ಪೂಜಾರಿ ಬಿಡಲ್ಲ ಆ ರೀತಿಯ ಕೇಂದ್ರದ ವರದಿ ಅಷ್ಟು 18,000 ಕೊಡಬೇಕಂತೇಳಿ ಹೇಳಿದರೂ ಕೂಡ ಇವರು ಕೊಡಲಿಲ್ಲ. ಮತ್ತು ಕರ್ನಾಟಕ ನ್ಯಾಯಾಲಯದಲ್ಲಿ ಹೋದ ನಂತರ ನ್ಯಾಯಾಲಯ ಕೂಡ ಈ ವಿಷಯದಲ್ಲಿ ಕೇಳಿದೆ, ಈ ವಿಷಯ ಬರಹ ಪರಿಹಾರವನ್ನು ಕೊಡಲಿಕ್ಕೂ ಕೂಡ ನೀವು ನ್ಯಾಯಾಲಯಕ್ಕೆ ಬರಬೇಕಾ, ಅದು ನೇರವಾಗಿ ಕೊಡಲಿಕ್ಕೆ ಆಗುವುದಿಲ್ವಾ ಅಂತೇಳಿ ಹೇಳಿದ ನಂತರ ಈಗ ಸುಪ್ರೀಂ ಕೋರ್ಟಿನ ಛೀಮಾರಿಯ ನಂತರ ಇವರು 3,000 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಮತ್ತು ಅದನ್ನು ಈ ಚುನಾವಣೆಯ ಸಮಯದಲ್ಲಿ ಅಶೋಕ್ ಅವರು ಹೇಳ್ತಾ ಇದ್ದಾರೆ, ಮೋದಿ ಅವರಿಗೆ ಧನ್ಯವಾದಗಳು ಅಂತೇಳಿ. ಅಂದರೆ ಈ ಜುಜುಬಿ ದುಡ್ಡನ್ನು ಕೊಟ್ಟು ಇವರು ಧನ್ಯವಾದವನ್ನು ಹೇಳ್ತಾ ಇದ್ದಾರೆ. ನಿಜವಾಗಿ ಈ ಸಂಸದರು ಮತ್ತು ಇಡೀ ಈ BJP ಪಕ್ಷ ಮತ್ತು ಕೇಂದ್ರ BJP ನಿಜವಾಗಿ ಇದು ಕರ್ನಾಟಕದ ಜನತೆಯ ವಿರೋಧಿಯಾಗಿದೆ. ಇವರಿಂದ ಯಾವತ್ತೂ ಕೂಡ ನಾವು ಕರ್ನಾಟಕದ ಜನತರ ಒಳಿತನ್ನು ಬಯಸಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದಾಗಿ ಕರ್ನಾಟಕದ ಜನತೆ ಇವರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.